ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ತನ್ನನ್ನೇ ತಾನು ಅರ್ಥ ಮಾಡ್ಕೊಳ್ಳಕ ಆಗದೆ ಇರೋ ಹುಡುಗಿ ಇನ್ ಏಜೆ ಮನಸ್ಸನ್ನ ಅರ್ಥ ಮಾಡ್ಕೋತಾಳ. ಒಂದೊಂದು ಹೆಜ್ಜೆಗೂ ಪರ್ಫೆಕ್ಷನ್ ಹುಡುಕೋ ಏಜೆ, ಒಂದೊಂದು ಹೆಜ್ಜೆಗೂ ಎಡವಟ್ ಮಾಡ್ಕೊಳ್ಳೋ ಈ ಹುಡುಗಿನ ಹೆಂಡತಿಯಾಗಿ ಒಪ್ಕೋಬೇಕಾ? ಅವಳಿನ ಚಿಕ್ಕ ಹುಡುಗಿ ಅಜ್ಜಿ, ಅವಳಿಗೆ ಈ ಮನೆ ನಿಭಾಯಿಸೋ ಶಕ್ತಿ ಇದೆಯಾ? ಈಗ ನೀವೇನ್ ಹೇಳಕ್ ಹೊರಟಿದ್ದೀರಾ? ನಮ್ಮ ಉದ್ದೇಶ ಅವಳನ್ನ ರಿಜೆಕ್ಟ್ ಮಾಡಬೇಕು ಅಂತ ಅಲ್ಲ ಅಜ್ಜಿ, ಅವಳಿಗೆ ಇನ್ನು ವಯಸ್ಸು ಚಿಕ್ಕದು, ಈ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸೋ ಶಕ್ತಿ ಅವಳಿಗೆ ಇಲ್ಲ ಅಂತ ಹೇಳ್ತಾ ಇದೀವಿ. ನೀವು ಹೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ನೀವೇ ಹೇಳ್ದಾಗೆ ಅವಳಿನ್ನು ಚಿಕ್ಕ ಹುಡುಗಿ. ನಾನು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಾಗ ನನಗಿನ್ನೂ 16 ವರ್ಷ, ಸರಿಯಾಗಿ ಅಡುಗೆನೂ ಮಾಡಕ್ ಬರ್ತಿರ್ಲಿಲ್ಲ. ಆದ್ರೆ ಇಷ್ಟು ವರ್ಷ ಎಲ್ಲಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಲ್ವಾ? ಅವಳು ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾಳೆ. ಸರಿ ಅಜ್ಜಿ, ಆದ್ರೆ ಅವಳು ಇನ್ ಮುಂದೆ ಜವಾಬ್ದಾರಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನಮಗೂ ಬರ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಅವಳು ಎಷ್ಟು ಜವಾಬ್ದಾರಿಯಿಂದ ನಡ್ಕೋತಾಳೆ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕಾ? ಅದ್ರಲ್ಲಿ ತಪ್ಪೇನಿದೆ? ಅಂತರ ಅತ್ತೆ ಆಸೆ ಪಟ್ಟಿದ್ದು ಅವ್ರ ಸ್ಥಾನ ತುಂಬೋ ಅಂತ ಹೆಣ್ಣು ಏಜೆ ಕೈ ಹಿಡಿಲಿ ಅಂತ. ಈ ಲೀಲಾ ಅಂತರ ಅತ್ತೆ ಸ್ಥಾನ ತುಂಬುತ್ತಾರೆ ಅನ್ನೋ ನಂಬಿಕೆ ನಮ್ಗ್ಯಾರಿಗೂ ಇಲ್ಲ. ಹಾಗೊಂದ್ ವೇಳೆ ಅವ್ರ ಸ್ಥಾನ ತುಂಬೋ ಅರ್ಹತೆ ಅವಳಿಗಿದೆ ಅನ್ನೋದಾದ್ರೆ ತಗೊಳ್ಳಿ. ಇದು ಅಂತರ ಉಂಗ್ರ ಅಲ್ವಾ? ಹೌದು, ಇದು ಅಂತರ ಅತ್ತೆದೇ ಉಂಗ್ರ. ಏಜೆಗೆ ಈ ಉಂಗ್ರ ಅಂದ್ರೆ ಪ್ರಾಣ, ಅದನ್ನ ಪ್ರತಿದಿನ ನೋಡ್ತಾನೆ ಇರ್ತಾರೆ. ಇದೇ ಉಂಗ್ರಾನೆ ತಾನೆ ಎಂಗೇಜ್ಮೆಂಟ್ ದಿನ ಏಜೆ ಲೀಲಾ ಬೆರಳಿಗೆ ಹಾಕ್ಬೇಕಾಗಿರೋದು? ಹಾಗಿದ್ರೆ ಈ ಉಂಗ್ರನ ಅವಳ ಕೈ ಕೊಟ್ಟು ಕಡೆ ಪಕ್ಷ ಎಂಗೇಜ್ಮೆಂಟ್ ದಿನದ ತನಕನಾದ್ರೂ ಜವಾಬ್ದಾರಿಯಿಂದ ಕಾಪಾಡ್ಕೊಳಕ್ ಹೇಳಿ. ಅಕಸ್ಮಾತ್ ಅವಳು ಇದನ್ನ ಕಾಪಾಡ್ಕೊಳ್ಲಿಲ್ಲ ಅಂದ್ರೆ ಕೊನೆವರೆಗೂ ಈ ಮನೆ ಜವಾಬ್ದಾರಿನೂ ಅವಳು ಕಾಪಾಡ್ಕೊಳಕ್ ಆಗಲ್ಲ ಅಂತಾನೆ ಅರ್ಥ. ಏನ್ ಹೇಳ್ತಿದ್ದೀರಾ? ಈ ಉಂಗ್ರದಲ್ಲಿ ಅಪ್ಪ ನೆನಪುಗಳಿದೆ, ಅವ್ರ ನೆನಪುಗಳ ಜೊತೆ ಆಟ ಆಡೋದು ಸರಿಯಲ್ಲ. ಇದು ಆಟ ಅಲ್ಲ, ಪರೀಕ್ಷೆ. ಈ ಉಂಗ್ರದ ಜೊತೆನೆ ಆಟ ಆಡ್ತಿದೀವಿ ಅಂತ ನಿಮ್ಗೆ ಅನ್ಸೋದಾದ್ರೆ ಈ ಇಡೀ ಮನೆ ಜವಾಬ್ದಾರಿನ ಅವಳ ಕೈ ಕೊಡ್ಬೇಕು ಅಂತಿದಾರಲ್ಲ ಏಜೆ, ಅದ ಆಟ ಅಲ್ವಾ? ಆಯ್ತು, ಈ ಪರೀಕ್ಷೆನೂ ಆಗ್ಬಿಡ್ಲಿ, ನನಗೆ ನನ್ನ ಭಗವಂತನ ಮೇಲೆ ನಂಬಿಕೆ ಇದೆ. ಆದ್ರೆ ಇದ್ರಲ್ಲಿ ಗೆಲ್ಲೋದಾಗ್ಲಿ ಸೋಲೋದಾಗ್ಲಿ ಅವಳಲ್ಲ, ನನ್ನ ಮಗ. ಎಂಗೇಜ್ಮೆಂಟ್ ವರ್ಗೂ ಅವಳು ಈ ಉಂಗ್ರಾನ ಹುಷಾರಾಗಿ ಕಾಪಾಡ್ಕೊಂಡ್ರಷ್ಟೇ ಈ ಎಂಗೇಜ್ಮೆಂಟ್ ನಡೆಯುತ್ತೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.